ಹಲೋ ಹಲೋ, ಪರ್ಸನಲ್ ಲೋನ್ ಬೇಕಿತ್ತ ಸರ್? ಹಾ ಬೇಕಿತ್ತು. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಮೇಂಟೈನ್ ಮಾಡ್ತೀರಾ ಸರ್? ಅದೇ ಸರ್, ನೀವು ಲೋನ್ ಕೊಡ್ತೀರಲ್ಲ ಅದನ್ನ ಮೇಂಟೈನ್ ಮಾಡೋಣ ಅನ್ಕೊಂಡಿದೀನಿ ಸರ್. ಇದು ರಮೇಶ್ ಅಲ್ವಾ? ಜಗಪ್ಪ. ಸಾರಿ ಸರ್, ರಾಂಗ್ ನಂಬರ್. ಏಯ್, ರಾಂಗ್ ನಂಬರ್ ಅಂತ ಗೊತ್ತಿದ್ದು ಫೋನ್ ಮಾಡ್ತೀಯಾ? ಡಿಸಿಪ್ಲಿನ್ ಇಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೆಂಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಾಗಲ್ವೇನೆ ನಿನ್ಗೆ? ಹೇಳ್ಬಿಡ. ಡಿಸಿಪ್ಲಿನ್ ಇಲ್ಲ. ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಮುಂದಿನ ವರ್ಷದಲ್ಲಿ ಮದ್ವೆ ಆಗ್ತೀವಿ, ಮತ್ತೇನು? ಮುಂದಿನ ಜನ್ಮದಲ್ಲಿ ಉಡ್ತೀನಲ್ಲ ಅಂತ ಇವತ್ತು ಸತ್ತೋಗ್ಬಿಡ್ತೀಯಾ? ಇಲ್ಲ ತಾನೆ, ಡಿಸಿಪ್ಲಿನ್ ಮುಖ್ಯ. ನಾನು ಎಷ್ಟು ಡಿಸಿಪ್ಲಿನ್ ಅಂದರೆ, ನಾನು ಹಾಕೋ ಬಟ್ಟೆಗಲ್ಲ, ನಾನು ಏರ್ಗೂ ಐರನ್ ಮಾಡಿಕೊಂಡೆ ಹೊರಗಡೆ ಹೋಗೋದು. ಅದಕ್ಕೆ ಕೂದಲು ದ್ರೋಗ್ತಿರೋದು. ವೇಟರ್! ವಣಕ್ಕಂ ಸರ್, ಆರ್ಡರ್ ಸೊಲ್ಲುಂಗ ಸರ್. ಕನ್ನಡ? ಸಾರಿ ಸರ್, ಸಾರಿ ಸಾರಿ, ಹೇಳಿ ಸರ್. ಹಾಂ, ಇದೊಂದು ಪ್ಲೇಟ್ ಕೊಡಿ ಸರ್. ಅದು ಹೋಟ್ಲ್ ಹೆಸರು ಸರ್. ಈ ಕೈ ನೋಡ. ಓಕೆ ಸರ್. ಮ್ಯಾಮ್, ಅವ್ರೇನು ಹೇಳಿದ್ರು ನಂಗೂ ಅದೇ ಕೊಡಿ. ಏನದೆ, ನನ್ನ ಟೇಸ್ಟೇ ಬರೇ, ನಿನ್ನ ಟೇಸ್ಟೇ ಬರೇ, ನಿನ್ಗೇನು ಬೇಕೋ ಅದನ್ನು ನೀನೇ ಆರ್ಡರ್ ಮಾಡ್ಕೋ. ಏನ್ ಸರ್, ಏನ್ ಪರ್ಸನ್ ಸರ್ ನೀವು? ಒಂದು ಆರೆಂಜ್ ಜ್ಯೂಸ್. ಓಕೆ ಮ್ಯಾಮ್. ನನಗೂ ಆಪಲ್ ಜ್ಯೂಸ್ ಕೊಡಿ. ನೋ, ಆಪಲ್ ಜ್ಯೂಸ್ ಕಾಸ್ಟ್ಲಿ, ಆರೆಂಜೇ ಕೊಡು. ಅವರು ಅದನ್ನೇ ತಾನೇ ಹೇಳಿದ್ದು. ಸಾರಿ ಸರ್. ಪಾಸ್ವರ್ಡ್ ಹೇಳಿ, ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಮನೆಗೆ ಕಾಲ್ ಮಾಡಿ. ಏನು ಪಾಸ್ವರ್ಡು? ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಲೈಫಲ್ಲಿ ಒಂದು ಸೀಕ್ರೆಟ್ ಇರಬೇಕು, ಫೋನ್ ತಗೊಳಕ್ಕಿಂತ ಮುಂಚೆ ಕೇಳಬೇಕು ಅನ್ನೋ ಡಿಸಿಪ್ಲಿನ್ ಇರಬೇಕು. ಸರ್, ಏನು ಜಿಮ್ ಪರ್ಸನ್ ಸರ್ ನೀವು? ಚಿಪ್ಪಿಂಡ. ಆರೆಂಜ್ ಜ್ಯೂಸ್ ಸರ್. ಮ್ಯಾಮ್, ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿರದೆ ಪುಟ್ಕೋಸಿ 40 ರೂಪಾಯಿ ಜ್ಯೂಸ್ ಲುಕ್ ಬೇರೆ. ಜಗಪ್ಪ ಯಾರಿದು? ಫ್ರೆಂಡ್. ಗರ್ಲ್ ಫ್ರೆಂಡ್? ಗರ್ಲ್ ಫ್ರೆಂಡ್ ಅಲ್ಲ ಕಣೆ, ಎಕ್ಸ್ ಗರ್ಲ್ ಫ್ರೆಂಡ್. ಅಲ್ಲೆಲ್ಲೂ ಜಾಗ ಇಲ್ಲ, ನಾನು ಇಲ್ಲಿ ಕುತ್ಕೋಬೋದಾ? ಇಲ್ಲೇ ಯಾರು ಬರಲ್ಲ, ನಿಮ್ಗೋಸ್ಕರನೇ ಚೇರ್ ಹಾಕ್ಸಿದ್ದೀನಿ, ಕುತ್ಕೊಳ್ಳಿ. ಹೌ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಜಗಪ್ಪ ನನ್ನ ಬಗ್ಗೆ ಎಲ್ಲ ಹೇಳಿದ್ದೇನೆ ಅಂತಾಯ್ತು, ಅಂದಾಗೆ ನೀವು ಅವಳು ಫ್ರೆಂಡ? ಮದ್ವೆ ಆಗೋಳು. ನಿಜವಾಗ್ಲು ಮೊದ್ಲು ಡಿಸಿಪ್ಲಿನ್ ಕಲ್ಸಿ, ಪಬ್ಲಿಕ್ ಪ್ಲೇಸ್ ಅಂತ ನೋಡ್ತಿರ್ಲಿಲ್ಲ, ಹೆಗಲ್ ಮೇಲೆ ಕೈ ಹಾಕ್ತಿದ್ದೆ. ಮದ್ವೆ ಆಗೋಳ್ ಕೈ ಇಟ್ಕೊಂಡ್ರೆ ತಪ್ಪು, ಯಾವಾಗ ಕೈ ಹಾಕ್ತಾರ? ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಅಂತ ಹೇಳ್ತಿದ್ರು. ಯಾರು? ಅವ್ರ ಮನೆಯವರು. ಹೌದಾ? ಸುಡೋ ಸಂಭ್ರಮನ ಹೇಳಾನೆ ಹೋಗ್ತಾ. ನಿಮಗ್ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ, ಇವನ್ನ ಮದ್ವೆ ಆಗ್ತಿದ್ದೀರಾ? ಇವ್ ನನ್ ಹಿಂದೆ ಹೆಂಗ್ ಬಿದ್ದಿದ್ದ ಗೊತ್ತಾ? ಏನು ನಿಮಗೋಸ್ಕರ ಹಾಕ ಬಂದಿದ್ದೀನಿ ಚಸ್ಮಾ, ಈ ಹೃದಯಕ್ಕೆ ಹಾಕ್ಬೇಡ ನೀ ಭಸ್ಮಾ, ಪ್ಲೀಸ್ ಕಿಸ್ಮಾ. ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ? ತುಂಬಾನೇ ಜಾಸ್ತಿ ಆಯ್ತು. ಎಸ್ಸತಿ ಹೇಳಿದ್ದೀನಿ ಜಗ್ಗು, ನಾನು ನಿನ್ನ ಫಾಲೋ ಮಾಡಬೇಡ ಅಂತ. ನೀನೇ ಇನ್ಸ್ಟಾದಲ್ಲಿ ಹೇಳಿದಲಮ್ಮ. ಏನಂತ? ಲೈಕ್ ಮಾಡ್ಬಿಟ್ಟು ಫಾಲೋ ಮಾಡಿ ಅಂತ. ಅದಕ್ಕೆ ಲೈಕ್ ಮಾಡಿದೆ, ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ, ಬನ್ನಿ ಶೇರ್ ಮಾಡೋಣ ಫೀಲಿಂಗ್ಸ್ನ. ಇನ್ನೊಂದ್ಸತಿ ನನ್ನ ಫಾಲೋ ಮಾಡ್ಬೇಡ ಕಣ, ಇಡ್ಜೆಟ್ ಫೆಲೋ. ಸುಷ್ಮಾ, 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 ಸು ಶಿಟ್, ಕಾಸ್ಟ್ಯೂಮ್ ಚೇಂಜ್. ಸುಷ್ಮಾ, ನಿನ್ಗೋಸ್ಕರ ಹಾಕ ಬಂದಿದ್ದೀನಿ ಚಸ್ಮಾ. ನೆನೇನೆ ಈ ಡೈಲಾಗ್ ಹೇಳಿದ್ದಾಯ್ತಪ್ಪ? ಹೇಳ್ಬಿಟ್ನ? ಪರವಾಗಿಲ್ಲ ಬಿಡು, ವಸ್ತಾ ಗುಡಿಸ್ಬಿಟ್ಟು ಹೇಳ್ತೀನಿ. ಏನೋ ಮಾಡ್ತಿದ್ಯಾ? ನಾನೇನು ಮಾಡ್ತಾ ಇಲ್ಲ, ನಮ್ಮಅಮ್ಮ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.
ನಮ್ಮ ಅಪ್ಪ ಟ್ರಾಫಿಕ್ ಪೊಲೀಸ್. ಹೌದಾ? ಒಂದ್ 200 ರೂಪಾಯಿ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಿಡಿ. ಜೀವನಕ್ಕೇನೋ ಮಾಡ್ಕೊಂಡಿದ್ಯಾ? ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀನಿ. ಸಾಲನೆಲ್ಲ ಹೆಂಗಪ್ಪ ತೀರಿಸ್ತ್ಯಾ? ತಾಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬರೋ ಐ ಪಿ ಎಲ್ ಅಲ್ಲಿ ದುಡ್ಡು ಹಾಕಿ ಆಡಿ ಗೆದ್ದು ಎಲ್ಲ ತಿರ್ಸ್ಬಿಡ್ತೀನಿ. ಐ ಪಿ ಎಲ್ ಆಡಿಸ್ದವ್ರೆ ಸಾಲ ತೀರ್ಸಕ್ಕಾಗದ ದೇಶ ಬಿಟ್ಟೋಗಿದ್ದಾರೆ, ನೀನು ಐ ಪಿ ಎಲ್ ಆಡಿ ಸಾಲ ತೀರಿಸ್ತ್ಯಾ? ಮುಖ ನೋಡಲಿ. ಏನೋ ನೀನ್ ಇಷ್ಟೊಂದು ಇರಿಟೇಟ್ ಮಾಡ್ತೀಯಾ? ಅರ್ಧದಲ್ಲೇ ಕೈ ಕೊಡೋ ಹುಡುಗಿಗೋಸ್ಕರ ಯಾಕೋ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅದ್ರ ಬದಲು ಟ್ರಸ್ಟೆಡ್ ಗೇಮಿಂಗ್ ಆಪ್ ಇದೆ ಫನ್ 88 ಅಂತ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಈಗಲೇ ಆಡಕ್ ಶುರು ಮಾಡು. ಅದ್ರ ಬ್ರ್ಯಾಂಡ್ ಅಂಬಾಸಿಡರ್ ಡೇರಿಂಗ್ ಸ್ಯಾಮಿ. ಅದ್ರಲ್ಲಿ ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್ ಅಂತ ಬೇಜಾನ್ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೂ ಆಟಾಡ್ಬೋದು. ಆಮೇಲೆ ಲೈವ್ ಗೇಮ್ಸ್ ಇದೆ ಕಣೋ, ರಾಲೆಟ್ಟು, ಪೋಕರು, ಬ್ಲಾಕ್ ಜಾಕು, ಕೆಸಿನೋ, ಇನ್ನು ಟೀನ್ ಪಟ್ಟಿ ಅಂತ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ಅದನ್ನ ಆಡು, ಅವರೇ ನಿಂಗೆ ರಿವಾರ್ಡ್ಸ್ ಕೊಡ್ತಾರೆ. ಅಲ್ಲಮ್ಮ, ನಿನ್ ಹಿಂದೆ ಸುತ್ತಿದ್ರೆ ಮನ್ಸಾದ್ರೂ ಕೊಡ್ತೀಯಾ ಅಂತ ಮೊನ್ನು ಇದನ್ನೆಲ್ಲ ಆಡಿದ್ರೆ ಅವರೇ ನಿಂಗೆ ಗಿವ್ ಅವೇಸ್ ಅಂತ ಐಫೋನ್, ರಾಯಲ್ ಎನ್ಫೀಲ್ಡ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಂತ ಬೇಜಾನ್ ಗಿಫ್ಟ್ಸ್ ನಿನಗೆ ಕೊಡ್ತಾರೆ. ಅದಕ್ಕೆ ಆ್ಯಪ್ ಡೌನ್ಲೋಡ್ ಮಾಡ್ಕೋ, ನನ್ನ ತಲೆ ತಿನ್ಬಿಡ. ನೀ ಹೇಳ್ತಿದ್ದಲ್ಲ ಅವಾಗಲೇ ಡೌನ್ಲೋಡ್ ಮಾಡ್ಬಿಟ್ಟೆ. ರಿಯಲಿ? ಯಸ್. ಅಂದ್ರೆ ನಾನು ಹೇಳಿದ್ದನ್ನೆಲ್ಲ ಮಾಡ್ತೀಯಾ ಅಂತ ಆಯ್ತು. ಇಷ್ಟು ಸಹ ನಾನು ನಿಂಗೇನೋ ಹೇಳಬೇಕು ಅಂತ ಕಾಯ್ತಿದ್ದಲ್ಲ, ಅದನ್ನ ಹೇಳ್ತೀನಿ. ಏನು? ಐ ಲೈಕ್ ಯು, ಐ ಲವ್ ಯು. ಓ ರಿಯಲಿ? ಓ ಮೈ ಗಾಡ್. ಯೇ, ಓ ಮಹಾದೇವ. ಹಂಗಿದ್ದೋನು ಎಲ್ಲ ಬಿಚ್ಚಿಟ್ ಬಿಟ್ಲಪ್ಪ. ರಾತ್ರಿ ಆದ್ರೆ ನೆರಳೆ ನಮ್ಮನ್ನ ಬಿಟ್ಟು ಹೋಗುತ್ತೆ, ಇವನು ಹಗಲು ರಾತ್ರಿ ಅಂದೆ ನನ್ನ ಹಿಂದೆನೆ ಬಿದ್ದಿರ್ತಿದ್ದ. ನನ್ನ ಮಗನ್ ಓವರ್ ಕಾನ್ಫಿಡೆನ್ಸ್ ನೋಡಿದಾಗ್ಲೇ ಅನ್ಕೊಂಡೆ ಎಲ್ಲೋ ಕೆಸರು ತುಂಬಿಕೊಂಡೇ ಬಂದಿದ್ದಾನೆ ಅಂತ. ಇವನೆಂತ ಗಬ್ನನ್ ಮಗ ಗೊತ್ತಾ, ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ತಿದ್ದ. ನಾನು ವಾರಕ್ಕೆ ಒಂದ್ಸಲ ಸ್ನಾನ ಮಾಡ್ತಾ ಇರ್ಲಿಲ್ಲ, ಅದನ್ನು ಬಿಟ್ಬಿಟ್ಟಿದೇನೋ. ಡರ್ಟಿ ಫೆಲೋ. ಆಮೇಲೆ ಒಂದೇ ಬಟ್ಟೆನ ವಾರ ಪೂರ್ತಿ ಹಾಕೋತಿದ್ದ. ಒಂದೇ ಬಟ್ಟೆನ ನಾನು ವಾರ ಪೂರ್ತಿ ಆಗ್ತಾ ಇರ್ಲಿಲ್ಲ, ತಿಂಗ್ಳು ಮಾಡ್ಕೊಬಿಟ್ಟಿದೇನೋ. ಇಂಟ್ರೊಡ್ಯೂಸ್ ಮಾಡ್ತಾಳೆ ಅಂತ ಇನ್ಸರ್ಟ್ ಮಾಡ್ತಾಳೆ. ಆಮೇಲೆ ನೋಡು, ನೀನು ಹೋಗಿ ಬೇರೆ ಟೇಬಲ್ ಅಲ್ಲಿ ಕೂತ್ಕೋ, ನಾವಿಬ್ರು ಪರ್ಸನಲ್ ಆಗಿ ಮಾತಾಡಬೇಕು. ಇರ್ಲಿ ಬಿಡ್ರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್. ಇವಳಿಗೂ ಅದೇ ಬೇಕಿತ್ತೇನು? ಟೈರ್ ಗಾಡಿಗೆ ಎಡೆತ್ ಕಟ್ಕ ಹೊಡಿ ಅಂತ ನೋಡಿದೀನಿ. ನೀವೇನ್ ಸರ್ ಒಂದೇ ಟೇಬಲ್ ಅಲ್ಲಿ ಎಡೆಣ್ಣು ಕಟ್ಕೊಂಡು? ಆದ್ರೂ ನೀವು ಜಂಪ್ ಪರ್ಸನ್ ಸರ್. ಇಲ್ಲಿ ನಡೀತಾ ಇರೋ ಸಿಚುವೇಶನ್ಗೂ, ಈ ಮಗ ಹೇಳ್ತಾರೋ ಡೈಲಾಗು, ಒಂದಕ್ಕೊಂದು ಸಿಕ್ಕೇ ಇಲ್ವಲ್ಲ. ಸಿಕ್ಕಾಪಟ್ಟೆ ಪೊಸೆಸಿವ್ ನನ್ ಮಗ. ನಾಯಿ ತರ 24 ಗಂಟೆ ನನ್ ಹಿಂದೆನೆ ಬಿದ್ದಿರ್ತಿದ್ದ. ನಾನ್ ಇಲ್ಲೇ ಹೋದ್ರು ಅವನೇ ಕರ್ಕೊಂಡು ಹೋಗೋನು, ಒಂಥರ ಕ್ಯಾಬ್ ಡ್ರೈವರ್ ಅನ್ಕೊಳ್ಳಿ. ನಿಮಗೂ ಇದೇ ತರ ಟಾರ್ಚರ್ ಕೊಡ್ತಾನ? ಇಲ್ಲ ಬಿಡಿ. ನನ್ ಬರ್ಡೇಗೆ ಬ್ಲಡ್ ಡೊನೇಟ್ ಮಾಡೋನು 9 ಕಿಲೋಮೀಟರ್ ಇಂದ ಅವನೇ ನಮ್ಮ ಮನೆಗೆ ಬಂದು ನಮ್ಮ ಮನೆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿ ವಾಪಸ್ ಮನೆ ಕರ್ಕೊಂಡ್ ಬಂದ್ ಬಿಟ್ಟು ಹೋಗೋನು. ಎಷ್ಟೋ ಸಲ ಇವನ್ ಹತ್ರನೇ 2 ಟಿಕೆಟ್ ತರಿಸ್ಕೊಂಡು ಬೇರೆಯವ್ರ ಜೊತೆ ಸಿನಿಮಾ ನೋಡಕ್ಕೋಗಿದ್ದೆ. ಅಮ್ಮನ ಜೊತೆ ಹೋಗ್ತೀನಿ ಅಂತಿದ್ದಲ್ಲಿ ಇನ್ನೊಬ್ಬರು ಕ್ಯಾರೆಕ್ಟರ್ ಬೀಳ್ಸೋ ಫೋರ್ಸ್ ಅಲ್ಲಿ ಅವಳು ಕ್ಯಾರೆಕ್ಟರ್ ಬೀಳ್ತಿದೆ ಅನ್ನೋದೇ ಮರ್ತಿದ್ದಾಳೆ. ಮೊದ್ಲು ಇದನ್ನ ತಡಿಲೇಬೇಕು. ನೋಡೋ, ನಾನು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೀನಿ, ಮೊದ್ಲ ತರ ಇಲ್ಲ. ಏನೋ ಚೇಂಜ್ ಆಗಿದ್ಯಾ? ನಾನು ಕೊಡ್ಸಿರೋ ಪ್ಯಾಂಟನ್ನೇ ಹಾಕೊಂಡಿದ್ಯಲ್ಲೋ. ಎಲ್ಲ ಪ್ಯಾಂಟ್ ಒಗೆಯಕ್ಕೆ ಹಾಕ್ಬಿಟ್ಟು ಈ ಪ್ಯಾಂಟ್ ಹಾಕಿ 5 ವರ್ಷದಿಂದ ಇದೇ ಪ್ಯಾಂಟನ್ ಮೇಂಟೈನ್ ಮಾಡ್ತಿದ್ಯಾ? ನೀನ್ ಕೊಡ್ಸಿರೋದ್ನೆಲ್ಲ ನಮ್ಮ ಮನೆ ಕಾಲರ್ಸಕ್ ಹಾಕ್ಬಿಟ್ಟಿದೀನಿ. ಆವೇಶದಲ್ಲಿ ತುಂಬಾ ಆಗೋಯ್ತು. ರಾತ್ರಿಗಾಯ್ತದೆ ಇಟ್ಕೊಳ್ಳಿ. ಮಾತಾಡ್ತಾ ಇರೋದ್ ನನಗ್ ಬೇಜಾರಾಗ್ತಲ್ಲ. ನನ್ನ ಮಗ ಬಂದು ಬಂದು ಇಟ್ಬಿಟ್ಟು ಹೋಗ್ತಾವನಲ್ಲ, ಅದು ಉರಿತಾ ಇಲ್ಲ ಎಲ್ಲ. ಅರ್ಜೆಂಟು ವಾಶ್ರೂಮ್ಗೆ ಹೋಗ್ಬರ್ತೀನಿ, ನೀನು ಹೊರಡು, ನಾನು ಆಮೇಲೆ ಸಿಗ್ತೀನಿ. ಅರ್ಜೆಂಟ್ ಆಗಿರೋದು ನಿಮಗೆ, ಮುಚ್ಕೊಂಡು ಹೋಗು. ಸೈಲೆಂಟ್ ಆಗಿ ಇದ್ಲು, ವೈಲೆಂಟ್ ಆಗ್ಬಿಟ್ಟು ಅಷ್ಟೊತ್ತಿಗೆ ಇಟ್ಟಿರ್ತೀನಿ. ಯಪ್ಪ, ಒಂದು 2 ನಿಮಿಷ ಅನ್ನಾದ್ರೂ ನೆಮ್ಮದಿಯಾಗಿರೋಣ. ಓ ಏನು ಅಂತವನೇ.
ಏನ್ ಜಂಪ್ ಪರ್ಸನ್ ಸರ್ ನೀವು? ಅಯ್ಯೋ ನಿನ್ ಜಂಪ್ ಪರ್ಸನ್ ನನ್ ಕೂಡ ತುರ್ಕೊಳ್ಳಿ, ನನ್ ಕಷ್ಟ ನನಗೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ನನ್ ಕಷ್ಟ ನೀನಾದ್ರೂ ಅರ್ಥ ಮಾಡ್ಕೊಂಡಲ್ಲ. ನಿಮ್ ಹೆಂಡತಿನ ಬೇಗ ಕರ್ಕೊಂಡೋಗಿ ಇವತ್ ರಾತ್ರಿ ಎಲ್ಲ. ಏನೋ ನೀವೇನ್ ಟೆನ್ಷನ್ ತಗೋಬೇಡಿ, ಇದು ನಾನ್ ಕ್ಲಿಯರ್ ಮಾಡ್ಕೊಡ್ತೀನಿ. ಇಲ್ಲಿ ಬಂದೆ. ಮ್ಯಾಮ್, ಇನ್ ಟೂ ಮಿನಿಟ್ಸ್ ಅಲ್ಲಿ ಸರ್ವಿಸ್ ಕ್ಲೋಸ್ ಆಗುತ್ತೆ, ಬಿಲ್ ಪೇ ಮಾಡಿದ್ರೆ. ಆಕ್ಚುಲಿ ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ. ವಾಶ್ರೂಮ್ಗೆ ಹೋಗಿರೋದಕ್ಕೆಲ್ಲ ಬಿಲ್ ಪೇ ಮಾಡೋದು ಬೇಡ. ಹಂಗಲ್ಲ, ಪಾಸ್ವರ್ಡ್ ಗೊತ್ತಿಲ್ಲ ಅಂದೆ ಕಣ್ರಿ. ಏ, ಇವ್ರು ಗೊತ್ತಿರುತ್ತೆ ಕೇಳಿ. ಇಲ್ಲ ಕೊಟ್ಬಿಟ್ನ. ಇಟ್ಸ್ ಡನ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆದರೂ ಮೇಡಮ್, ಇಬ್ರು ಹಸ್ಬೆಂಡ್ ಜಂಪ್ ಪರ್ಸನ್. ಪಾಸ್ವರ್ಡ್ ಏನು? ಅದು ನನ್ನ ಡೇಟ್ ಆಫ್ ಬರ್ತ್. ಡರ್ಟಿ ಫೆಲೋ, ಇನ್ನು ಅದನ್ನೇ ಇಟ್ಕೊಂಡಿದ್ದಾನೆ. ಎನಿವೇಸ್, ವೆರಿ ನೈಸ್ ಮೀಟಿಂಗ್ ಯು. ನೀವಿಬ್ರು ತುಂಬಾ ಚೆನ್ನಾಗಿರಿ. ನಾನು ಹೇಳಿದ್ದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೋಬೇಡಿ, ಹೋಗ್ ಬರ್ಲ. ಬರ್ಲಿ ಕಚ್ಚಡ ನನ್ನ ಮಗ, ಬರ್ಲಿ ಮಾಡ್ತೀನಿ. ಅಮ್ಮ ಓದ್ಲು ಕಣಪ್ಪ, ಓದ್ಲ ಕುಳ್ಳಿ, ಓದ್ಲ ಬಿಡು. ಸರಿ ಬಾ, ನಾವು ಹೊರಡೋಣ. ಎತ್ತ ಕೈಯೇ ಇದ ಚಿನ್ನು, ಓದ್ಲಾ ಅಂತ ಕೇಳ್ದೆ, ಅದಕ್ಕೆ ಇಷ್ಟೊಂದು ಕೋಪ? ಓದ್ತಿ ಇನ್ನೇನ್ ಮಾಡ್ತಾಳೆ, ಇರೋ ತನಕ ಅಂಟುಳುತ್ತಾರ ಅನ್ಕೊಂಡಿದ್ಯಲ್ಲ. ಹಲೋ ಹಲೋ, ನಾನು ಹುಳಾನೆ, ಆದ್ರೆ ಎಲ್ಲರೂ ಇಷ್ಟಪಡೋ ರೇಷ್ಮೆ ಹುಳ. ಇಲ್ಲೆಲ್ಲಪ್ಪ ರೇಷ್ಮೆ ಇರೋದ್ರಲ್ಲೆಲ್ಲ ಅದ್ದರಿದ್ರದೊಳಗೆ ಸೀರೆನ ನೇಯ್ದು ನೇಯ್ದು ಕೊಟ್ಟಿದ್ಯಲ್ಲ. ಮದ್ವೆ ಮುಂಚೆನೆ ನಿನ್ ಯೋಗ್ಯತೆ ಗೊತ್ತಾಗಿದ್ ಕೊಳ್ಳೇದಾಯ್ತು. ನಂಗ್ ನೀನು ಬೇಡ, ನಿನ್ ಸವಾಸನು ಬೇಡ. ಹಲೋ, ಈ ಸಾರಿ ಕಾಲ್ ಕಟ್ಕೊಳ್ಳೋದು, ನನ್ನ ಹತ್ರ ರಿಕ್ವೆಸ್ಟ್ ಮಾಡೋದು ನನ್ನ ಹತ್ರ ನಡೆಯಲ್ಲ. ಅಲ್ಲ, ನನ್ನ ಉಂಗ್ರ ವಾಪಸ್ ಕೊಟ್ಬಿಡು, ಮತ್ತೆ ಬಂಡವಾಳ ಹಾಕಕ್ ನನ್ನ ಹತ್ರ ದುಡ್ಡಿಲ್ಲ. ಎಲ್ಲ ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು, ಯಾಕೆ ಹೆಸ್ಬಿಟ್ಲು? ಏನಾಯ್ತು? ಎಲ್ಲ ಏನು ಕಳ್ಕೊಂಡು ಆಯ್ತಾ? ಏನು ಹುಡುಕ್ತಾ ಇದ್ದೀರಿ ಸರ್? ಇನ್ನೊಬ್ಳು ನೇನಾದ್ರೂ ಬಚ್ಚಿಟ್ಟಿದ್ದೀರಾ? ಆದ್ರೂ ನೀವು ಏನ್ ಜಂಪರ್ಸನ್ ಸರ್? ಅಯ್ಯೋ ನನ್ನ ಮಗನೇ, ಏನೋ ಬರ್ಕತ್ತಾ ಇದೀಯಾ ಸರ್? 21 ಆಯ್ತು ನೋಡಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಯಾರು ಇವನು? ಐ ಲವ್ ಯು. ಓ ರಿಯಲಿ? ಓ ಮೈ ಗಾಡ್. ಏನ್ ಸರ್, ಕುಂತಿದ್ದ ಜಾಗದಲ್ಲಿ ಹುಡುಗಿ ಪಟಾಯಿಸ್ಬಿಟ್ರಲ್ಲ ಸರ್? ಏನ್ ಜಂಪರ್ಸನ್ ಸರ್ ನೀವು? ಈ ಕೋಚಿಂಗ್ ನಾನು ಕೊಡ್ಬೇಕು. ತಗಳ ತಗಳ 20 ರೂಪಾಯಿ ಹಬ್ಬ ಸರ್. ಅವತ್ತು ಒಂದ್ಸಲ ಜಂಪರ್ಸನ್ ಅಂದಿದ್ದಕ್ಕೆ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ರಿ, ಇವಾಗ್ಲೂ ಸೇರಿ 22. ಈಗ ಒಂದ್ 240 ರೂಪಾಯಿ ಕೊಡಲ್ವಾ ಸರ್? ಅಯ್ಯೋ ನಾಯಿ, ನನ್ನ ಮಗನೇ 20 ರೂಪಾಯಿ ಟಿಪ್ಸ್ಗೋಸ್ಕರ ಸಿಕ್ ಸಿಕ್ ಜಾಗದಲ್ಲಿ ಸಿಂಕ್ ಆಗ್ತಿರೋ ಜಾಗದಲ್ಲೆಲ್ಲ ಜಂಪರ್ಸನ್ ಮುಖಕ್ ಬೇಕಾದ್ರೂ ಹೊಡಿರಿ, ಬಾಯಿ ಮಾತ್ರ ಹೊಡಿಬೇಡಿ. ಯಾಕೆ? 7 ಇನ್ನೊಬ್ಬ ಜಂಪರ್ಸನ್ ಬರ್ತಾನೆ. ನಮ್ಮ ಈ ತರ್ಲೆ ಕುಲ್ಫಿ ವಿಡಿಯೋ ನೋಡಿ ನೀವು ಎಂಜಾಯ್ ಮಾಡಿದ್ರೆ ಅಲ್ವಾ? ಈಗಲೇ ತರ್ಲೆ ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಭಾಗದಲ್ಲಿ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಮಿಸ್ ಮಾಡಿದ ನಮ್ಮ ಫನ್ 88 ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಎಲ್ಲ ಗೇಮ್ಸ್ ಅನ್ನ ಆಡಿ ಎಂಜಾಯ್ ಮಾಡಿ.